ನಮ್ಮ ತೋಟದಲ್ಲಿರುವ ಗಿಡಗಳಿಗೆ ಎಷ್ಟು ನೀರು ಕೊಡುತ್ತೇವೆ? ಅದಕ್ಕಿಂತ ಮುಖ್ಯವಾಗಿ ಕೇಳಬೇಕಾದ ಪ್ರಶ್ನೆ, ಗಿಡಗಳಿಗೆ ಹೇಗೆ ನೀರು ಕೊಡುತ್ತೇವೆಂದು. ಸೊ ಇಲ್ಲಿರುವ ಕೊಕ್ಕೋ ಮತ್ತು ಅಡಿಕೆ ತೋಟದಲ್ಲಿ ನಾನು ಯಾವ ರೀತಿ ನೀರಾವರಿ ಸೌಲಭ್ಯವನ್ನು ಮಾಡಿದ್ದೇನೆ ಮತ್ತು ಹೇಗೆ ಎಷ್ಟು ನೀರು ಯಾವಾಗ ಕೊಡುತ್ತೇನೆಂದು ತಿಳಿಯಲು ವಿಡಿಯೋದ ಕೊನೆ ತನಕ ನನ್ನ ಜೊತೆಗಿರಿ. ನಮಸ್ಕಾರ, ಕೋನಾ ಫಾರ್ಮ್ಸ್ಗೆ ಸ್ವಾಗತ. ನಾನು ವಿಜಯ್ ಕಾರ್ಲಾ. ಇಲ್ಲಿರುವುದು 100 ಅಡಿಕೆ ಗಿಡಗಳು ಮತ್ತು ಮಧ್ಯದಲ್ಲಿ 45 ಕೋಕೋ ಗಿಡಗಳು. ಈ ತೋಟದ ಗಿಡಗಳಿಗೆ ನೀರುಣಿಸಲು ನಾನು ಇಲ್ಲಿ ಬಳಸಿದ್ದು 3/4 ಇಂಚಿನ 9 ಇಂಪ್ಯಾಕ್ಟ್ ಸ್ಪ್ರಿಂಕ್ಲರ್ಗಳನ್ನು. ನೀವು ಸಾಮಾನ್ಯವಾಗಿ ಯಾವುದೇ ಅಡಿಕೆ ತೋಟ ನೋಡಿದರೆ ಅಲ್ಲಿ ಇಂಪ್ಯಾಕ್ಟ್ ಸ್ಪ್ರಿಂಕ್ಲರ್ಗಳದ್ದೇ ಕಾರುಬಾರು. ಇನ್ನು ಕೆಲವರು ವಿಂಕ್ಲರ್ಗಳನ್ನು ಅಳವಡಿಸುವುದುಂಟು. ಇದು ನಾನಿಲ್ಲಿ ಬಳಸಿರುವ ಆಟೋಮ್ಯಾಟ್ ಕಂಪನಿಯ 3/4 ಇಂಚಿನ ಸಾರಸ್ ಇಂಪ್ಯಾಕ್ಟ್ ಸ್ಪ್ರಿಂಕ್ಲರ್ಗಳು. ಈ ಸ್ಪ್ರಿಂಕ್ಲರ್ಗಳಿಗೆ ಹಸಿರು ಮತ್ತು ಹಳದಿ ಬಣ್ಣದ 2 ನೋಜಲ್ಗಳಿವೆ. ಹಸಿರು ಬಣ್ಣದ ನೋಜಲ್ ಮಿನಿಮಮ್ 1 kg ಪ್ರೆಷರ್ನಲ್ಲಿ ನಿಮಿಷಕ್ಕೆ 17.2 ಲೀಟರ್, ಅಂದರೆ ಗಂಟೆಗೆ 1032 ಲೀಟರ್ ನೀರು ಹೊರಹಾಕುತ್ತೆ. ಹಳದಿ ಬಣ್ಣದ ನೋಜಲ್ 1 kg ಪ್ರೆಷರ್ಗೆ ನಿಮಿಷಕ್ಕೆ 18 ಲೀಟರ್, ಅಂದರೆ ಗಂಟೆಗೆ 1080 ಲೀಟರ್ ನೀರು ಹೊರಹಾಕುತ್ತೆ. ಎರಡೂ ನೋಜಲ್ ಸೇರಿಸಿ ಈ ಒಂದು ಸ್ಪ್ರಿಂಕ್ಲರ್ ಗಂಟೆಗೆ ಬರೋಬ್ಬರಿ 2112 ಲೀಟರ್ ನೀರು ಹೊರಹಾಕುತ್ತೆ. 145 ಅಡಿಕೆ ಮತ್ತು ಕೊಕ್ಕೋ ತೋಟದಲ್ಲಿ ನಾನು ಬಳಸುತ್ತಿರುವ ಈ 9 ಇಂಪ್ಯಾಕ್ಟ್ ಸ್ಪ್ರಿಂಕ್ಲರ್ಗಳಿಂದ 1 ಗಂಟೆಗೆ ಬರೋಬ್ಬರಿ 19008 ಲೀಟರ್ ನೀರು, ಅಂದರೆ ಒಂದು ಗಿಡಕ್ಕೆ ಸರಾಸರಿ ಗಂಟೆಗೆ  131 ಲೀಟರ್ ನೀರು. ನೀರಿನ ಪ್ರೆಷರ್ ಜಾಸ್ತಿ ಇದ್ದರೆ ಈ ಲೆಕ್ಕಾಚಾರ ಇನ್ನೂ ಜಾಸ್ತಿ ಆಗುತ್ತೆ. 1 ಗಂಟೆ ನೀರು ಹರಿಸಿದ ನಂತರ ನಾನು ಗಿಡಗಳ ಬುಡ ಪರಿಶೀಲಿಸಿ ನೋಡಿದರೆ 131 ಲೀಟರ್ ನೀರು ಹಾಕಿದ ಯಾವುದೇ ಲಕ್ಷಣಗಳು ಅಲ್ಲಿ ಕಾಣಲ್ಲ. ಇಷ್ಟೊಂದು ನೀರು ಎಲ್ಲಿ ಹೋಯಿತು? ಹೌದು, ಇಲ್ಲಿ ಎಷ್ಟು ನೀರು ಹಾಕಿದ್ದೇನೆ ಅಲ್ಲ, ಹೇಗೆ ನೀರು ಹಾಕಿದ್ದೇನೆ ಅದು ಮುಖ್ಯವಾಗುತ್ತೆ. ಅಡಿಕೆ ಇರಲಿ ಕೋಕೋ ಇರಲಿ, ನೀರನ್ನು ನೇರವಾಗಿ ಅವುಗಳ ಬುಡಕ್ಕೆ ಬೀಳುವ ಹಾಗೆ ಹಾಯಿಸಿದರೆ ಒಂದು ಗಿಡಕ್ಕೆ ದಿವಸಕ್ಕೆ 15-20 ಲೀಟರ್ ನೀರು ಯಥೇಚ್ಛವಾಗಿ ಸಾಕಾಗುತ್ತದೆ. 20 ಲೀಟರ್ ತಗೊಂಡರೂ 145 ಗಿಡಗಳಿರುವ ಈ ತೋಟಕ್ಕೆ ಬೇಕಾಗಿರುವ ನೀರು ಕೇವಲ 2900 ಲೀಟರ್. 9 ಇಂಪ್ಯಾಕ್ಟ್ ಸ್ಪ್ರಿಂಕ್ಲರ್ಗಳನ್ನು ಬಳಸಿ ನಾನು ಹಾಯಿಸುತ್ತಿದ್ದ ನೀರು ಬರೋಬ್ಬರಿ 19008 ಲೀಟರ್, ಅಂದರೆ ಬರೋಬ್ಬರಿ 16108 ಲೀಟರ್ ನಷ್ಟು ಎಕ್ಸ್ಟ್ರಾ ನೀರು ಅನಗತ್ಯವಾಗಿ ಹಾಯಿಸುತ್ತಿದ್ದೆ. ನೀರಿನ ಈ ಲೆಕ್ಕಾಚಾರ ತಿಳಿದ ತಕ್ಷಣ ನಾನು ಮಾಡಿದ ಮೊದಲ ನಿರ್ಣಯ, ಇಂಪ್ಯಾಕ್ಟ್ ಸ್ಪ್ರಿಂಕ್ಲರ್ಗಳ ಬದಲಾಗಿ ನೀರನ್ನು ನೇರವಾಗಿ ಬುಡಕ್ಕೆ ಹಾಯಿಸುವ ನೀರಾವರಿ ಪದ್ಧತಿ ಅಳವಡಿಕೆ. ಡ್ರಿಪ್ ಇರಿಗೇಷನ್, ಬಬ್ಲರ್ ಇರಿಗೇಷನ್ ಅಥವಾ ಮೈಕ್ರೋ ಸ್ಪ್ರಿಂಕ್ಲರ್ಗಳು ಇದಕ್ಕೆ ಸೂಕ್ತವೆನಿಸಿತು. ಡ್ರಿಪ್ ಇರಿಗೇಷನ್ ಎಲ್ಲಕ್ಕಿಂತ ಬೆಸ್ಟ್, ಇದರಲ್ಲಿ ನೀರನ್ನು ಫಿಲ್ಟರ್ ಮಾಡುವ ಅಗತ್ಯ ಇದೆ. ಡ್ರಿಪ್ ಇರಿಗೇಷನ್ ಸಿಸ್ಟಮ್ನಲ್ಲಿ ನೀರಿನ ಬೇರೆ ಬೇರೆ ಫ್ಲೋ ರೇಟ್ ಅಥವಾ ಡಿಸ್ಚಾರ್ಜ್ ರೇಟ್ಗೆ ಬೇರೆ ಬೇರೆ ಎಮಿಟರ್ ಅಥವಾ ಡ್ರಿಪ್ಪರ್ಗಳನ್ನು ಹಾಕಬಹುದು. ಅತಿ ಕಡಿಮೆ ನೀರಿನ ಪ್ರೆಷರ್ನಲ್ಲಿ ಗಂಟೆಗೆ 1 ಲೀಟರ್ನಿಂದ 100 ಲೀಟರ್ ತನಕ ಅಡ್ಜಸ್ಟ್ ಮಾಡಬಹುದಾದ ಡ್ರಿಪ್ಪರ್ಗಳು ಇವೆ. ನೆಕ್ಸ್ಟ್ ಬಂದುಬಿಟ್ಟು ಬಬ್ಲರ್. ನಮ್ಮಲ್ಲಿ 1/4 ಇಂಚ್ ಪೈಪ್ಗೆ ಥ್ರೆಡ್ಡೆಡ್ ಎಂಡ್ ಕ್ಯಾಪ್ ಹಾಕಿ ಅದಕ್ಕೆ ಚಿಕ್ಕದೊಂದು ಹೋಲ್ ಮಾಡಿ ನೀರನ್ನು ಜೆಟ್ನ ಹಾಗೆ ಹಾಯಿಸುವ ಪರಿಪಾಠವಿದೆ. ನೀರನ್ನು ನಿಯಂತ್ರಿಸುವ ಯಾವುದೇ ವ್ಯವಸ್ಥೆ ಇಲ್ಲದ ಈ ರೀತಿಯ ಒಂದು ಎಂಡ್ ಕ್ಯಾಪ್ ಬಬ್ಲರ್ನಿಂದ ಗಂಟೆಗೆ ಸರಾಸರಿ 60-90 ಲೀಟರ್ನಷ್ಟು ನೀರು ಹಾಯಿಸುತ್ತದೆ. ಈ ತೋಟದಲ್ಲಿ ನಾನು ಫೈನಲೈಸ್ ಮಾಡಿದ್ದು ಮೈಕ್ರೋ ಸ್ಪ್ರಿಂಕ್ಲರ್ಗಳನ್ನು. ಮಾರ್ಕೆಟ್ನಲ್ಲಿ ವಿವಿಧ ರೀತಿಯ ಮೈಕ್ರೋ ಸ್ಪ್ರಿಂಕ್ಲರ್ಗಳು ಲಭ್ಯವಿದೆ. ಈ ರೀತಿಯ ಮೈಕ್ರೋ ಸ್ಪ್ರಿಂಕ್ಲರ್ಗಳಿಗೆ ಬಗ್ ಕ್ಯಾಪ್ ಅಥವಾ ಸೆಲ್ಫ್ ಕ್ಲೋಸಿಂಗ್ ಸಿಸ್ಟಮ್ ಇರುತ್ತೆ, ಇರುವೆ ಅಥವಾ ಯಾವುದೇ ಕೀಟಗಳು ಒಳಗೆ ಹೋಗದ ಹಾಗೆ. ಇನ್ನು ಕೆಲವಲ್ಲಿ ಈ ರೀತಿಯ ಫಿಲ್ಟರ್ ಇರುತ್ತೆ. ನಾನು ಸೆಲೆಕ್ಟ್ ಮಾಡಿದ್ದು ಈ ಮೈಕ್ರೋ ಸ್ಪ್ರಿಂಕ್ಲರ್ಗಳನ್ನು. 16 mm ಟ್ಯಾಪ್ ಅಳವಡಿಸಿ ಮೈಕ್ರೋ ಸ್ಪ್ರಿಂಕ್ಲರ್ನ ನೀರಿನ ಫ್ಲೋ ರೇಟ್ ಅಡ್ಜಸ್ಟ್ ಮಾಡುವ ಒಂದು ಪುಟ್ಟ ವ್ಯವಸ್ಥೆ ಇಲ್ಲಿ ಮಾಡಿದ್ದೇನೆ.
ಇದರ ಸಹಾಯದಿಂದ ನಿಮಿಷಕ್ಕೆ 750 ml ಅಥವಾ 20 ನಿಮಿಷದಲ್ಲಿ 15 ಲೀಟರ್ ನೀರು ಬರುವ ಹಾಗೆ ತೋಟದ ಎಲ್ಲ ಮೈಕ್ರೋ ಸ್ಪ್ರಿಂಕ್ಲರ್ಗಳನ್ನು ಅಡ್ಜಸ್ಟ್ ಮಾಡಿದ್ದೇನೆ. ಈ ಮೈಕ್ರೋ ಸ್ಪ್ರಿಂಕ್ಲರ್ಗಳಿಗೆ ಈಗ ನೀರು ನೇರವಾಗಿ ಬೋರ್ವೆಲ್ನಿಂದ ಬಾರದೆ ನೀರಿನ ಟ್ಯಾಂಕಿಯಿಂದ ಬರುವ ವ್ಯವಸ್ಥೆ ಮಾಡಿದ್ದೇನೆ. ಕೇವಲ 6 ಅಡಿ ನೀರಿನ ಮಟ್ಟ ಇದ್ದರೂ ಇವುಗಳು 5 ಅಡಿಗಳ ತನಕ ದೂರಕ್ಕೆ ನೀರು ಚಿಮ್ಮುತ್ತವೆ. 6 ಅಡಿ ನೀರು ಅಂದರೆ 0.2 kg ಪ್ರೆಷರ್. ನೀರಿನ ಪ್ರೆಷರ್ ಜಾಸ್ತಿಯಾದಷ್ಟು ನೀರು ಇನ್ನಷ್ಟು ದೂರ ಚಿಮ್ಮುತ್ತದೆ. ನೀರಿನ ಡಿಸ್ಚಾರ್ಜ್ ರೇಟ್ ಅಡ್ಜಸ್ಟ್ ಮಾಡಲು ನಾನು ಬಳಸಿದ್ದು ಈ 750 ml ಬಾಟಲಿಯನ್ನು. ಈ ಬಾಟಲಿಯಲ್ಲಿ ಮೈಕ್ರೋ ಸ್ಪ್ರಿಂಕ್ಲರ್ನಿಂದ ನೀರು ತುಂಬಲು 1 ನಿಮಿಷ ಹಿಡಿಯುವ ಹಾಗೆ ಅಡ್ಜಸ್ಟ್ ಮಾಡಿದ್ದೇನೆ. ಈ ಫ್ಲೋ ರೇಟ್ನಲ್ಲಿ ಮೈಕ್ರೋ ಸ್ಪ್ರಿಂಕ್ಲರ್ನ ನೀರು ಗಿಡಕ್ಕೆ ಬೇಕಾಗುವಷ್ಟು ದೂರ ಮಾತ್ರ ಚೆಲ್ಲುತ್ತದೆ. 145 ಅಡಿಕೆ ಮತ್ತು ಕೊಕ್ಕೋ ಇರುವ ಈ ತೋಟದಲ್ಲೀಗ ಇನ್ನೂ 20 ಹೆಚ್ಚುವರಿ ಕೊಕ್ಕೋ ಗಿಡಗಳನ್ನು ಹಾಕಿದ್ದೇನೆ. 165 ಗಿಡಗಳಿರುವ ಈ ತೋಟಕ್ಕೆ ನಾನು ಈಗ ಬೇಸಿಗೆಯಲ್ಲಿ ಕೊಡುವ ನೀರಿನ ಒಟ್ಟು ಪ್ರಮಾಣ 1 ದಿನಕ್ಕೆ 2475 ಲೀಟರ್. ನಾನು ಮಾಡುತ್ತಿರುವ ನೀರಿನ ಉಳಿತಾಯ ಹೆಚ್ಚು ಕಡಿಮೆ 16,500 ಲೀಟರ್. ಮೊದಲು 1 ಗಂಟೆ ನೀರು ಹಾಯಿಸುತ್ತಿದ್ದೆ, ಈಗ 20 ನಿಮಿಷದಲ್ಲಿ ಎಲ್ಲ ಗಿಡಗಳಿಗೆ ಸಾಕಾಗುವಷ್ಟು ನೀರು ಹಾಯಿಸುತ್ತಿದ್ದೇನೆ. ಇದು ಈ ತೋಟಕ್ಕೆ ನೀರುಣಿಸುವ 16,000 ಲೀಟರ್ ಕೆಪ್ಯಾಸಿಟಿಯ ಟ್ಯಾಂಕ್. ನೀರಿನ ಬಳಕೆಯ ಲೆಕ್ಕಾಚಾರ ಸಿಗಲು ನಾನು ಇಲ್ಲಿ ನೀರಿನ ಮಟ್ಟ ನೋಡುವ ಪೈಪ್ ಅಳವಡಿಸಿದ್ದೇನೆ. ಇಲ್ಲಿ 1 ಅಡಿ ನೀರೆಂದರೆ 2200 ಲೀಟರ್. ಇಲ್ಲಿ ಇನ್ನೊಂದು ನೋಡ್ಬೋದು, ನೀರಿನ ಔಟ್ಲೆಟ್ ಟ್ಯಾಂಕ್ನ ನೀರಿನ ನೆಲಮಟ್ಟದಿಂದ 1 ಅಡಿ ಮೇಲಿದೆ. ನೀರಿನಲ್ಲಿರುವ ಕಲ್ಲು, ಮರಳು, ಮಣ್ಣು ಯಾವುದೇ ಕಾರಣಕ್ಕೆ ಔಟ್ಲೆಟ್ನಿಂದ ಹೊರಗೆ ಬರಲ್ಲ. ನೀರಿನ ನೆಲಮಟ್ಟದಲ್ಲಿರುವ ಡ್ರೈನೇಜ್ ಪೈಪ್ ಸೆಪರೇಟ್ ಇದೆ. ನೀರಿನ ಟ್ಯಾಂಕಿಯನ್ನು ಈ ರೀತಿ ಸಂಪೂರ್ಣ ಮುಚ್ಚಿಡುವುದರಿಂದ ಯಾವುದೇ ಕಸ ನೀರಿಗೆ ಸೇರುವುದಿಲ್ಲ. ಮುಂದಿನ ಪ್ರಶ್ನೆ, ಗಿಡಗಳಿಗೆ ನೀರು ಯಾವಾಗ ಮತ್ತು ಎಷ್ಟು ಸಲ ಕೊಡಬೇಕು? ಅರ್ಲಿ ಮಾರ್ನಿಂಗ್ ಅಥವಾ ಸಂಜೆಯ ಹೊತ್ತು ಗಿಡಗಳಿಗೆ ನೀರು ಹಾಯಿಸುವುದು ಉತ್ತಮ. 1 ಗಿಡಕ್ಕೆ 15-20 ಲೀಟರ್ ನೀರುಣಿಸಿದರೆ ಅಂದಿನ ಕೊಟ ಮುಗಿಯಿತು. ಆ ದಿನ ಮತ್ತೆ ನೀರುಣಿಸುವ ಯಾವುದೇ ಅಗತ್ಯ ಇಲ್ಲ. ಬೇಸಿಗೆ ಕಾಲದಲ್ಲಿ 2 ದಿನಕ್ಕೊಮ್ಮೆ 30-40 ಲೀಟರ್ ಅಥವಾ ಪ್ರತಿದಿನ 15-20 ಲೀಟರ್ ನೀರು ಕೊಡುವುದು ಉತ್ತಮ. ಇನ್ನೊಂದು ಮುಖ್ಯ ವಿಷಯ ಹೇಳುತ್ತೇನೆ, ಯಾವಾಗಲೂ ಗಿಡದ ಬುಡದಲ್ಲಿ ಮುಚ್ಚಳಿಕೆ ಅಥವಾ ಮಲ್ಚಿಂಗ್ ವ್ಯವಸ್ಥೆಯನ್ನು ಮಾಡಿ. ಇದು ಸದಾ ಬುಡದಲ್ಲಿ ತೇವಾಂಶ ಕಾಪಾಡಲು ಸಹಾಯಕಾರಿ. ಹುಲ್ಲು ಕಡ್ಡಿಗಳು, ಮರದ ತರೆಗೆಲೆಗಳು, ತೆಂಗಿನ ಅಥವಾ ಅಡಿಕೆ ಮರದ ಚಾಪ್ ಮಾಡಿದ ಸೋಗೆಗಳನ್ನು ಮಲ್ಚಿಂಗ್ಗೆ ಬಳಸಬಹುದು. ನಾನು ಇಲ್ಲಿ ಹಾಕಿರುವುದು ಹುಡಿ ಮಾಡಿದ ತೆಂಗಿನ ಸಿಪ್ಪೆಗಳನ್ನು. ಇದರ ಕೊಕ್ಕೋ ಪೀಟ್ ಗಿಡಗಳಿಗೆ ಉತ್ತಮ ಗೊಬ್ಬರ ಮತ್ತು ನಾರು ಪದಾರ್ಥ ದೀರ್ಘ ಬಾಳಿಕೆಯ ಮಲ್ಚಿಂಗ್ ವ್ಯವಸ್ಥೆಯನ್ನು ಕಲ್ಪಿಸುತ್ತದೆ. ಭಾರತವು ಇಡೀ ಪ್ರಪಂಚದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಅಂತರ್ಜಲವನ್ನು ಬಳಸುವ ದೇಶವಾಗಿದೆ. ಇಲ್ಲಿ ಆಲ್ಮೋಸ್ಟ್ 90% ಅಂತರ್ಜಲವು ಕೇವಲ ಕೃಷಿಗಾಗಿ ಬಳಕೆಯಾಗುತ್ತದೆ. ಅಸಮರ್ಪಕ ನೀರಾವರಿಯಿಂದ ಫೀಟ್ ಲೆಕ್ಕಾಚಾರದಲ್ಲಿ ಕುಸಿಯುತ್ತಿದ್ದ ಅಂತರ್ಜಲವು ಈಗ ಮೀಟರ್ ಲೆಕ್ಕಾಚಾರಕ್ಕೆ ಬಂದಿದೆ. ಇದರ ಜೊತೆಗೆ ಹವಾಮಾನ ವೈಪರೀತ್ಯ ಮತ್ತು ಜಾಗತಿಕ ತಾಪಮಾನ ಏರಿಕೆಯು ಕೃಷಿ ಕ್ಷೇತ್ರದಲ್ಲಿ ಗಾಯದ ಮೇಲೆ ಬರೆ ಎಳೆದಂತೆ ಮಾಡಿದೆ. ಕೃಷಿಯಲ್ಲಿಂದು ನೀರಿನ ಸದ್ಬಳಕೆಯ ಜೊತೆಗೆ ನೀರಿನ ಸಂರಕ್ಷಣೆಯ ಕಡೆಗೂ ಮಹತ್ವ ನೀಡಬೇಕಾಗಿದೆ. ನನ್ನ ತೋಟದಲ್ಲಿ ನೀರಿನ ಲೆಕ್ಕಾಚಾರ ನಾನಂತೂ ಮಾಡಿದ್ದೇನೆ, ನಿಮ್ಮ ತೋಟದ ನೀರಿನ ಲೆಕ್ಕಾಚಾರ ನೀವು ಯಾವಾಗ ಮಾಡುತ್ತೀರಾ? ಇನ್ನಷ್ಟು ಕೃಷಿ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.